ನೋಡು ಶಕ್ರೆ, ಇವತ್ತು ನಾವು ದೊಡ್ಡದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ಇವಡೋದಲ್ಲೇ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೇವೆ. ಇದಕ್ಕೆ ಮಹಿಳೆಯರು ಕೂಡ ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಮತ್ತು ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಮತ್ತು ವಯಸ್ಸಿನ ಮಿತಿ ಎಷ್ಟಾಗಿರಬೇಕು ಮತ್ತು ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಯಾವ ವೆಬ್ಸೈಟ್ ಮೂಲಕವಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಏನಾಗಿರುತ್ತೆ ಒಂದೊಂದಾಗಿ ಮಾಹಿತಿ ಇವಡೋದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೇವೆ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೊರಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ನಾವು ಹಾಕೋ ಎಲ್ಲ ಹೊಸ ಹೊಸ ಅಪ್ಡೇಟು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ. ನೋಡಿ ಶಕ್ರೆ, ಇಲ್ಲಿ ಖಾಲಿರೋ ಹುದ್ದೆಗಳು ಅಂದರೆ ಸಂಪೂರ್ಣ ಕರ್ನಾಟಕ ರಾಜ್ಯದ ಹುಬ್ಬಳ್ಳಿಯಲ್ಲಿ ಖಾಲಿರೋ ಹುದ್ದೆಗಳಾಗಿರುತ್ತೆ. ಇವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲೆಯವರು ಕೂಡ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ಯಾವ ವೆಬ್ಸೈಟ್ ಮೂಲಕವಾಗಿ ಅರ್ಜಿಗಳನ್ನು ಸಲ್ಲಿಸಬೇಕಂದ್ರೆ ಈ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ, ಈ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಂತರ ಭೇಟಿ ನೀಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು. ಇಲ್ಲಿ www.kslukarnatakajeevani.ge ಭೇಟಿ ನೀಡಿ ಅಲ್ಲಿ ನಂತರ ಲಾಗಿನ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಗಳನ್ನು ಸಲ್ಲಿಸಲು ಪ್ರಯತ್ನವನ್ನು ಮಾಡಿ. ನೋಡಿ ಶಕ್ರೆ, ಇದೊಂದು ಸಂಪೂರ್ಣ ಆಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇವೆ. ಆದಷ್ಟು ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಅರ್ಧ ತನಕ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ತಿಳಿಯುವುದಿಲ್ಲ. ಆದ ಕಾರಣಕ್ಕಾಗಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೋಡಿ ಶಕ್ರೆ, ಇಲ್ಲಿ ಖಾಲಿರುವ ಸಂಸ್ಥೆ ಹೆಸರು ನೋಡಿದ್ರೆ ಯಾವ ಸಂಸ್ಥೆಯಲ್ಲಿ ಹುದ್ದೆಗಳು ಖಾಲಿ ಇದಾವೆ ಅಂದರೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಈ ಸಂಸ್ಥೆಯಲ್ಲಿ ಈ ಹುದ್ದೆಗಳು ಖಾಲಿ ಇರುತ್ತೆ. ಇಲ್ಲಿ ಟೋಟಲ್ ಆಗಿ ಖಾಲಿರೋ ಹುದ್ದೆಗಳು 13 ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ. ನಮಗೆ ತುಂಬ ಜನ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಅಂತ. ಈ ಕರೆದಿದ್ದಾರೆ ಎಲ್ಲ ಅಭ್ಯರ್ಥಿ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಕರ್ನಾಟಕದ ಎಲ್ಲ ಜಿಲ್ಲೆಯವರು ಕೂಡ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಪ್ರಯತ್ನವನ್ನು ಮಾಡಿ. ಮತ್ತು ಅದೇ ರೀತಿಯಾಗಿ ಸಂಬಂಧಪಟ್ಟಂತೆ ನೋಡಿ ವೀಕ್ಷಕರೇ, ಪೋಸ್ಟ್ ಹೆಸರು ಬಂದು ನೋಡೋದಾದರೆ ಇಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇದು ಸಂಪೂರ್ಣ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಖಾಲಿರುವ ಹುದ್ದೆಗೆ ಸಂಬಂಧಪಟ್ಟಂತೆ ಅದರದ್ದು ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ಕೂಡ ಐಕಾನ್ನಲ್ಲಿ ಹಾಕಿರ್ತೀನಿ ಅಥವಾ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ, ಅದನ್ನು ಕೂಡ ನೋಡ್ಬೋದು. ಇಲ್ಲಿ ಸಂಪೂರ್ಣ ಈ ಕರ್ನಾಟಕ ರಾಜ್ಯದ ಹುಬ್ಬಳ್ಳಿಯಲ್ಲಿ ಖಾಲಿರುವ ಹುದ್ದೆಗಳಾಗಿರುತ್ತೆ. ನೋಡು ಶಕ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಶ್ರೇಣಿ ಎಷ್ಟು ಇರುತ್ತೆ ಅಂದರೆ 25,000ರಿಂದ 50,000ಇದಕ್ಕೆ ಮಾಸಿಕ ವೇತನ ಶ್ರೇಣಿ ಇರುತ್ತೆ. ಆದಷ್ಟು ಎಲ್ಲ ಅಭ್ಯರ್ಥಿ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಮಹಿಳೆಯರು ಕೂಡ ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಪುರುಷರು ಕೂಡ ಅರ್ಜಿಗಳನ್ನು ಸಲ್ಲಿಸಲು ಪ್ರಯತ್ನವನ್ನು ಮಾಡಿ. ನೋಡಿ ಶಕ್ರೆ, ಇಲ್ಲಿ ಖಾಲಿರುವ ಪೋಸ್ಟ್ ಹೆಸರು ಮತ್ತು ಪೋಸ್ಟ್ ಸಂಖ್ಯೆ ನೋಡೋದಾದರೆ ಇಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಸಂಬಂಧಪಟ್ಟಂತೆ 7 ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಅತಿಥಿ ಅಧ್ಯಾತ್ಮಕ ಹುದ್ದೆಗೆ ಸಂಬಂಧಪಟ್ಟಂತೆ 5 ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ ಸಹಾಯಕ ಹುದ್ದೆಗಳು 1 ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ಆಯ್ಕೆ ಮಾಡಿಕೊಂಡು ಆನ್ಲೈನ್ ಮೂಲಕವಾಗಿ ಅರ್ಜಿಗಳನ್ನು ಸಲ್ಲಿಸಲು ಪ್ರಯತ್ನ ಮಾಡಿ. ನೋಡಿ ಶಕ್ರೆ, ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕಂದ್ರೆ ಮೊದಲನೇದಾಗಿ ನೀವು ಮಾನ್ಯತೆ ಪಡೆದ ಮಳಲೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಸಹಾಯಕ ಪ್ರಾಧ್ಯಾಪಕ ಅತಿಥಿ ಹುದ್ದೆಗೆ ಸಂಬಂಧಪಟ್ಟಂತೆ ಸ್ನಾತಕೋತ್ತರ ಪದವಿ ಕಂಪ್ಲೀಟ್ ಆದರೂ ಅಥವಾ PhD ಕಂಪ್ಲೀಟ್ ಆದರೆ ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು ಇಲ್ಲಿ 3ನೇ ಹುದ್ದೆಗೆ ಸಂಬಂಧಪಟ್ಟಂತೆ ಸಹಾಯಕ ಪ್ರೋಗ್ರಾಮರ್ ಹುದ್ದೆಗೆ ಸಂಬಂಧಪಟ್ಟಂತೆ BA ಮತ್ತು BTE ಕಂಪ್ಲೀಟ್ ಆದರು, BSc ಕಂಪ್ಲೀಟ್ ಆದರು, BCA ಕಂಪ್ಲೀಟ್ ಆದರು, ಇನ್ನು ಕಂಪ್ಯೂಟರ್ಸ್ ಇಲ್ಲಿ ಕಂಪ್ಯೂಟರ್ ಇದು ಕಂಪ್ಲೀಟ್ ಆದರೂ ಅರ್ಜಿಗಳನ್ನು ಸಲ್ಲಿಸಬಹುದು. ಹುಡುಗ ಚಕ್ರೆ, ವಯಸ್ಸಿನ ಮಿತಿ ಎಷ್ಟಾಗಿರಬೇಕಂದ್ರೆ ನಿಮಗೆ ಕನಿಷ್ಠವಾಗಿ 18 ವರ್ಷ ಮೇಲ್ಪಟ್ಟವರು ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು ಗರಿಷ್ಠ ವಯಸ್ಸು ನೋಡೋದಾದರೆ 45 ವರ್ಷದ ಒಳಗಿನವರೇ ಅರ್ಜಿಯನ್ನು ಸಲ್ಲಿಸಿ. ನೋಡಿ ಶಕ್ರೆ, ಇಲ್ಲಿ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕೆ ಇರುತ್ತೆ. OBC ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ 3 ವರ್ಷ ಸಡಿಲಿಕ್ಕೆ ಇರುತ್ತೆ. ಮತ್ತು SC ಮತ್ತು ST ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ವೀಕ್ಷಕರೇ 5 ವರ್ಷ ಸಡಿಲಿಕ್ಕೆ ಇರುತ್ತೆ. ಆದಷ್ಟು ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಆಯ್ಕೆ ಹೋದ ನೋಡೋದಾದರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರುತ್ತೆ, ಎರಡನೇದಾಗಿ ಸಂದರ್ಶನ ಮುಖಾಂತರವಾಗಿ ಇದಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ನೋಡಿ ವೀಕ್ಷಕರೆ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಶ್ರೇಣಿ ಎಷ್ಟೆಷ್ಟು ಇರುತ್ತೆ ಅಂದರೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಸಂಬಂಧಪಟ್ಟಂತೆ 50,000ಇದಕ್ಕೆ ಮಾಸಿಕ ವೇತನ ಶ್ರೇಣಿ ಇರುತ್ತೆ. ಮತ್ತು ಅತಿಥಿ ಆಧ್ಯಾತ್ಮಕ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರತಿ ಗಂಟೆಗೆ ಕೊಟ್ಟಿದ್ದಾರೆ ಅವರು 150 ಇಲ್ಲಿ 525ವರೆಗೆ ಇದಕ್ಕೆ ಪ್ರತಿ ಗಂಟೆಗೂ ಇಲ್ಲಿ ಇಷ್ಟು ರೂಪಾಯಿ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3ನೇ ಹುದ್ದೆಗೆ ಸಂಬಂಧಪಟ್ಟಂತೆ ಸಹಾಯಕ ಪ್ರೋಗ್ರಾಮರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ 25,000ಇದಕ್ಕೆ ಮಾಸಿಕ ವೇತನ ಶ್ರೇಣಿ ಇರುತ್ತೆ. ಶಿಕ್ಷಕರೇ, ಇದು ಕೂಡ ಒಂದು ಆಫ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸೋದ್ರಿಂದ ಆಫ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಯಾವ ವಿಳಾಸಕ್ಕೆ ಅರ್ಜಿಗಳನ್ನು ಸಲ್ಲಿಸಬೇಕಂದ್ರೆ ಈ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆ ವೀಕ್ಷಕರೇ, ಈ ವಿಳಾಸಕ್ಕೆ ನೀವು ಭೇಟಿ ನೀಡಿ ಇದಕ್ಕೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಸಂಪೂರ್ಣ ಹುಬ್ಬಳ್ಳಿಯಲ್ಲಿ ಖಾಲಿರೋ ಹುದ್ದೆಗಳಾಗಿರುತ್ತೆ ಇದು. ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಲು ಪ್ರಯತ್ನವನ್ನು ಮಾಡಿ. ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಈ ವಿಳಾಸವನ್ನು ನೋಟವನ್ನು ಮಾಡ್ಕೊಳ್ಳಿ, ಇಲ್ಲಿ ಕಾಣಿಸ್ತಾ ಇದ್ದರೆ ಡಿಸ್ಪ್ಲೇ ಮೇಲೆ ಈ ವಿಳಾಸ ನೋಟವನ್ನು ಮಾಡ್ಕೊಳ್ಳಿ. ಮತ್ತು ಪ್ರಮುಖ ದಿನಾಂಕ ನೋಡಿದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 14/10 ಅರ್ಜಿ ಕೂಡ ಪ್ರಾರಂಭದಲ್ಲಿದೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3 ನವೆಂಬರ್ವರೆಗೆ ಇದಕ್ಕೆ ಇಲ್ಲಿ ಆಫ್ಲೈನ್ ಮೂಲಕವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಇದರ ಬಗ್ಗೆ ಏನಾದರೂ ಡೌಟ್ಸ್ ಕೂಡ ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕಮೆಂಟ್ ಮಾಡ್ಬೋದು.
ನೋಡೋಕ್ ಸಕ್ರೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಕೂಡ ಅನ್ಸಿದ್ರು ಈ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿದ್ದಂಥ ಲಾಗಿನ್ ಮಾಡ್ಕೊಂಡು ಒಂದು PDF ಫಾರ್ಮ್ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಈ ಹುದ್ದೆಗೆ ಆಫ್ಲೈನ್ ಮುಖಾಂತರವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಆದಷ್ಟು ಎಲ್ಲ ಅಭ್ಯರ್ಥಿ ಕೂಡ ಅರ್ಜಿಗಳನ್ನು ಸಲ್ಲಿಸಲು ಪ್ರಯತ್ನ ಮಾಡಿ. ನೋಡೋಕ್ ಸಕ್ರೆ ಇದಾಗಿತ್ತು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಅನ್ನು ಕೊಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಕೂಡ ಅನ್ಸಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದೆ ಸಿಗೋಣ. ಧನ್ಯವಾದಗಳು.